ಮಲ್ಲಿಗೆ ಹೂವಿನ ಮಾಲೆ ಇಲ್ಲ, ದುಷ್ಟರ ರುಂಡರ ಮಾಲೆ ಇದೆ. ಅವರು ಪೂಜೆ ಮಾಡ್ತೀವಿ ಇದು ಗೊತ್ತಾಗುದಿಲ್ಲ. ಮತ್ತ ಕಂಪಾಸ್, ಮತ್ತ ಪುಸ್ತಕ, ಮತ್ತ ಅಡ್ಡ ಉದ್ದ ಬಿದ್ರೆ ನಮ್ಮ ದೇವರುಗಳು ಏನು ಹೇಳ್ತಾರೆ? ಎಲ್ಲ ದೇವರುಗಳಿಗೆ ನಮಸ್ಕಾರ ಮಾಡಬೇಕಾದ್ರೆ, ಈಶ್ವರಿಗೆ ನಮಸ್ಕಾರ ಮಾಡಬೇಕಾದ್ರೆ ತ್ರಿಶೂಲ ನಮಗೆ ಕಾಣಿಸ್ತಾ ಇಲ್ಲ, ರಾಮನ ಕೈಯಲ್ಲಿ ಬಿಲ್ಲು ಬಾಣ ಕಾಣಿಸ್ತಾ ಇಲ್ಲ, ಶ್ರೀಕೃಷ್ಣನ ಕೈಯಲ್ಲಿ ಚಕ್ರ ಕಾಣಿಸ್ತಾ ಇಲ್ಲ, ಹನುಮಂತನ ಕೈಯಲ್ಲಿ ಗದೆ ಕಾಣಿಸ್ತಾ ಇಲ್ಲ. ದೇವರುಗಳೇ ಹೇಳ್ತಾ ಇದ್ದಾರೆ ಕ್ಷಾತ್ರ ತೇಜಸ್ಸು ಈ ದೇಶದಲ್ಲಿ ನಿರ್ಮಾಣ ಆಗಬೇಕಾಗಿದೆ. ಬಂಧುಗಳೇ, ಈ ದೇಶದ ಮುಸ್ಲಿಮರನ್ನು ಓಡಿಸೋಗೋಸ್ಕರ ಅಲ್ಲ, ಈ ದೇಶದ ಕ್ರಿಶ್ಚಿಯನ್ರು ಓಡಿಸೋಗೋಸ್ಕರ ಅಲ್ಲ, ನಮ್ಮ ದೇಶವನ್ನು ಬದುಕಿಸೋಸ್ಕರ, ನಮ್ಮ ದೇಶವನ್ನು ಉಳಿಸೋಗೋಸ್ಕರ, ನಮ್ಮ ಗುಡಿ ಗುಂಡಿಯನ್ನು ಉಳಿಸೋಸ್ಕರ, ನಮ್ಮ ಅಕ್ಕ ತಂಗಿಯನ್ನು ಉಳಿಸೋಸ್ಕರ, ಭಾರತ ಮಾತೆಯನ್ನು ಉಳಿಸೋಗೋಸ್ಕರ ನಾವು ತಲವಾರು ಪೂಜೆ, ಶಸ್ತ್ರ ಪೂಜೆ, ಆಯುಧ ಪೂಜೆ, ಶಾಸ್ತ್ರ ತೇಜಸ್ ಕುಡಿಯೋದನ್ನು ನಿಲ್ಲಿಸಿ ಶರೇ ಕುಡಿದು 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 ನಮ್ಮ ಜೀವನ ಹಾಳು ಮಾಡ್ಕೊಳ್ತಾ ಇದೀವಿ. ಕುಡಿಯೋದನ್ನು ನಿಲ್ಲಿಸಿ, ಗುಟ್ಕಾ ತಿಂದು ಪಿಚಿ ಪಿಚಿ ಉಗುಳೋದನ್ನು ನಿಲ್ಲಿಸಿ, ಸ್ವಲ್ಪ ಮೈಯಲ್ಲಿ ತಾಕತ್ತು ಬೆಳೆಸ್ಕೊಳ್ಳಿ, ತಾಕತ್ ಗರಡಿ ಮನೆಗಳನ್ನು ಹೊಟ್ಟಾಕೆ, ಮೈದಾನಗಳನ್ನು ವ್ಯಾಯಾಮ ಪ್ರಾರಂಭ ಮಾಡಿ, ಕರಾಟೆ ಕಲಿ, ಹೆದರೋ ಅವಶ್ಯಕತೆ ಇಲ್ಲ. ಹಿಂದೂ ಸಮಾಜವನ್ನು, ಹಿಂದೂಸ್ಥಾನವನ್ನು, ದೇಶವನ್ನು ಉಳಿಸಬೇಕಾದ್ರೆ ನಮ್ಮಲ್ಲಿ ತಾಕತ್ತು ಬೇಕು. ಬರೇ ಹಾಕು ಅಂದ್ರೆ ಆಗುದಿಲ್ಲ, ಪಿಚಿ ಪಿಚಿ ಉಗುಳಾದ ನಿಲ್ಲಿಸಿ ಮುಖದ ಮೇಲೆ ಮೀಸೆ ಇರಲಿ, ಮೀಸೆ ಬೋಳ್ಸಾಕ್ ಹೋಗ್ಬೇಡ್ರಿ. ಗರಡಿ ಮನೆಗಳಲ್ಲಿ ಆ ಮಣ್ಣನ್ನು ಸ್ವಲ್ಪ ಹಚ್ಕೊಳ್ರಿ, ತಾಕತ್ತು ಬೆಳೆಸ್ಕೊಳ್ಬೇಕಾಗಿದೆ. ಹಿಂದೆ ಗರಡಿ ಮನೆಗಳಲ್ಲಿ ತೊಡೆ ತಟ್ಟಿದ್ರೆ ಸಾಕು ದಣ್ಣ ಶಬ್ದ ಬರ್ತಾ ಇತ್ತು, ವಾ ಅಂತ ಇದ್ರು. ಆಮೇಲೆ ಇಲ್ಲಿ ಇಲ್ಲಿ ಕಟ್ಟಿದ್ರೆ ಸಾಕು ದಣ್ಣ ಶಬ್ದ ಬರ್ತಾ ಇತ್ತು. ಈಗ ಈಗ ಇಲ್ಲಿ ಹಿಂಗ ಹಿಂಗ ತಿಕ್ಕ ಸಾವರ್ಕರ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸಂಗೊಳ್ಳಿ ರಾಯಣ್ಣ, ಅಂಬೇಡ್ಕರ್, ಇಂಥ ವೀರ ಶೂರರ ನಾಡಿನಲ್ಲಿ ಹೇಳಿಗಳಾಗಿ ಬದುಕೋಲ್ಬೇಡ, ಕೇಸ್ಗಳಿಗೆ ಹೆದರ್ಬೇಡ್ರಿ, ಲಾಠಿ ಚಾರ್ಜಕ್ಕೆ ಹೆದರ್ಬೇಡ್ರಿ, ಜೈಲಿಗೆ ಹೆದರ್ಬೇಡ್ರಿ. ಎಷ್ಟು ಬೇಕಾದಷ್ಟು ಹೊಡೆದ ತಿಂದ್ರು ನಾವೇನು ಸಾಯುವುದಿಲ್ಲ, ದೇಶಕ್ಕೋಸ್ಕರ ಸಾಯ್ಬೇಕಾಗತ್ತೆ ಅಂತ ನಾವು ನೆನಪಿಟ್ಕೊಳ್ಳಿ. ಈ ಗ್ರಾಮದ ಹಿಂದೂ ಸಮಾಜೋತ್ಸವದ ಮೂಲಕ ಅತ್ಯಂತ ಶ್ರೇಷ್ಠ ಸಂದೇಶವನ್ನು ಕೊಟ್ಟಂತ ಬಂಧುಗಳಿಗೆ ಕೊನೆಯದಾಗಿ ಒಂದು ವಿಚಾರವನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಈ ದೇಶದಲ್ಲಿರುವಂತಹ ಮುಸ್ಲಿಮರ ವ್ಯಾಪಾರ ವ್ಯವಹಾರವನ್ನು ನಿಲ್ಲಿಸಬೇಕು. ಯಾಕೆ ನಮ್ಮ ದೇವಸ್ಥಾನಗಳಿಗೆ ಹೂ ತಗೊಂಡು ಹೋಗ್ತೀವಿ, ಹಣ್ಣು ತಗೊಂಡು ಹೋಗ್ತೀವಿ, ಕಾಯಿ ತಗೊಂಡು ಹೋಗ್ತೀವಿ, ಯಾರಿಂದ? ಅದೇ ಭಗವಾನ್ನಿಂದ. ಅದೇ ಭಗವಾನ್ ನಿಮ್ಮ ದೇವಸ್ಥಾನ ಗಂಗಾಧರೇಶ್ವರ ದೇವಸ್ಥಾನ ಮಾಡದ್ ಹಾಕಿದ, ಅಲ್ಲಿ ಮಸೀದಿ ಕಟ್ತಾ ಇದ್ದ, ನೀವೇ ಕೊಟ್ಟಿದ್ದೀರಿ ದೊಡ್ಡವನಿಗೆ, ನೀವೇ ಕೊಟ್ಟಿದ್ದೀರಿ ಆಕಳವನ್ನು ಕತ್ತರ ಸಾಕೆ, ನಾವೇ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀವಿ ಈ ದೇಶದಲ್ಲಿ. ಬಾಬರ್ ಬಾಬರ್ ಅಂತ ಹೇಳ್ಕೊಳ್ಳುವಂಥವ್ರಿಗೆ, ಈ ದೇಶದ ಮುಸ್ಲಿಮರು ಅಫ್ಜಲ್ ಖಾನ್ ಉರುಸು ಮಾಡುವಂತವ್ರಿಗೆ ನಾವೇ ಹೂ ತೋಳ್ತಾ ಇದೀವಿ, ನಾವೇ ಹಣ್ಣು ತೋಳ್ತಾ ಇದೀವಿ, ನಾವೇ ಖರೀದಿ ಮಾಡ್ತಾ ಇದೀವಿ, ಇದನ್ನು ನಿಲ್ಲಿಸ್ಬೇಕು. ಮುಸ್ಲಿಮರ ಜೊತೆಗೆ ವ್ಯಾಪಾರ ವ್ಯವಹಾರ ನಾನು ಮುಸ್ಲಿಮರಿಗೆ ಹೇಳ್ತಾ ಇದ್ದೀನಿ, ಎಲ್ಲಿವರೆಗೆ ನಿಮ್ಮ ಬಾಯಿಂದ ಈ ದೇಶದ ಭೂಮಿಯಲ್ಲಿ ರಾಮನ ಜನ್ಮಸ್ಥಾನದ ದೇವಸ್ಥಾನಕ್ಕೆ ನಮ್ಮ ಬೆಂಬಲ, ನಾವು ದೇವಸ್ಥಾನಕ್ಕೆ ನಮ್ಮ ಬೆಂಬಲ ಇದೆ ಅಂತ ಎಲ್ಲಿವರೆಗೆ ಈ ದೇಶದ ಮುಸ್ಲಿಮರು ಹೇಳುವುದಿಲ್ಲೋ ಅಲ್ಲಿವರೆಗೆ ನಿಮ್ಮ ಜೊತೆಗೆ ವ್ಯಾಪಾರ ಇಲ್ಲ. ಯಾವ ದೇಶದ ಅಫ್ಜಲ್ ಖಾನ್ ಉರುಸು ಮಾಡ್ತಾ ಇದ್ರೆ ಇದು ತಪ್ಪು, ಇದು ಮಾಡಬಾರ್ದು, ಛತ್ರಪತಿ ಶಿವಾಜಿ ನಮ್ಮ ಆದರ್ಶ ಅಂತೇಳಿ ಎಲ್ಲಿವರೆಗೆ ಮುಸ್ಲಿಮರು ನೀವು ಹೇಳುದಿಲ್ಲೋ ಅಲ್ಲಿವರೆಗೆ ನಿಮ್ಮ ಜೊತೆಗೆ ವ್ಯಾಪಾರ ವ್ಯವಹಾರ ಇಲ್ಲ. ಎಲ್ಲಿವರೆಗೆ ಗೋ ಮಾತಾ
ಆಕಳ ಪೂಜೆ ನಾವು ಮಾಡ್ತಾ ಇರುವಂತ ಆಕಳ ಹತ್ತೆ ನಿಲ್ಲಿಸೋದಿಲ್ಲ ಅಲ್ಲಿವರೆಗೆ ನಿಮ್ಮ ಜೊತೆಗೆ ವ್ಯಾಪಾರ ವ್ಯವಹಾರ ಇಲ್ಲ ಇಲ್ಲಿ ಇದ್ದಂಥವರು ಎಲ್ಲರೂ ಪ್ರತಿಜ್ಞೆ ಮಾಡಬೇಕು ಸಂಕಲ್ಪ ಮಾಡಬೇಕು ಬರೇ ಭಾಷಣ ಕೇಳಿ ಚಪ್ಪಾಳೆ ತಟ್ಟ ಕ್ಯಾಕೆ ಹೊಡೆದು ಹೋಗಂಗಿಲ್ಲ ನಾವು ಗೋ ಮಾತೆಯನ್ನು ಉಳಿಸಬೇಕಾದ್ರೆ ಭಾರತ ಮಾತೆಯನ್ನು ಉಳಿಸಬೇಕಾದ್ರೆ ರಾಮ ಮಂದಿರ ಆಗಬೇಕಾದ್ರೆ ಆಗಬೇಕಾದ್ರೆ ಮುಸ್ಲಿಮರ ವ್ಯಾಪಾರ ವ್ಯವಹಾರವನ್ನು ನಿಲ್ಲಿಸಬೇಕು ಭಾರತ ಮಾತೆಯನ್ನು ಉಳಿಸಬೇಕು ಮುಂದೆ ಬರುವಂತಹ ಎಲ್ಲ ಹಬ್ಬಗಳಲ್ಲಿ ಹಿಂದೂಗಳು ವ್ಯಾಪಾರ ಪ್ರಾರಂಭ ಮಾಡಬೇಕು ಹಿಂದೂಗಳು ವ್ಯಾಪಾರ ಪ್ರಾರಂಭ ಮಾಡಿ ಯಾಕೆ ಹೂ ಮಾರಾಟ ಮಾಡಕ ನಾಚಿಕೆ ನಿಮಗೆ ತೆಂಗಿನಕಾಯಿ ಮಾರಾಟ ಮಾಡಕ ನಾಚಿಕೆ ನಿಮಗೆ ಚಪ್ಪಲಿ ಮಾರಾಟ ಮಾಡಕ ನಾಚಿಕೆ ನಿಮಗೆ ನಮ್ಮ ದೇಶ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಮಾನ ಮರ್ಯಾದೆ ನಮ್ಮ ರಾಮ ಮಂದಿರ ಉಳಿಸಬೇಕಾಗಿದೆ ಅದಕ್ಕೋಸ್ಕರ ಬಂಧುಗಳೇ ಇವತ್ತು ಇಲ್ಲಿ ಬೃಹತ್ ಇಂಥ ದೊಡ್ಡ ಸಣ್ಣ ಗ್ರಾಮದಲ್ಲಿ ದೊಡ್ಡ ಸಭೆ ಆಗ್ತಾ ಇರೋದು ಇತಿಹಾಸ ನಿರ್ಮಾಣ ಮಾಡಿದಂಥ ಈ ಗ್ರಾಮಸ್ಥರ ಸಂದೇಶ ಇದೇ ಭಾರತ ಮಾತೆಯ ರಕ್ಷಣೆಗೋಸ್ಕರ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಯಾವುದೇ ಜಾತಿಯವರಿರಲಿ ಯಾವುದೇ ಪಕ್ಷದವರಿರಲಿ ನಾವೆಲ್ಲರೂ ಹಿಂದೂಗಳಾಗಿ ಬದುಕೋಣ ಅಂತ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ.